ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿದ್ರ ಹೌದು ಮಾಡ್ತಿದ್ರು ಜೈಲಿಗೆ ಹೋಗದಿದ್ರೆ ಅಂತ ಮಾಜಿ ಸಚಿವ ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಷ್ಟಕ್ಕೂ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನ ಯಾಕೆ ಕೊಟ್ರು ಏನ್ ಕತೆ ಇದಾರೆ ಇಂದಿನ ಮರ್ಮ ಅದೆಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ ನಟ ದರ್ಶನ್ ಜೈಲಿನಲ್ಲಿ ಇದ್ದಾಗಲೇ ಬಿಜೆಪಿ ನಾಯಕ ಹಾಗೂ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹೊಸ ಬಾಂಬ್ ಅನ್ನ ಸಡಿಸಿದ್ದಾರೆ ಚನ್ನಪಟ್ಟಣದಲ್ಲಿ ನಡೆಯಲಿರುವ ಉಪ ಚುನಾವಣೆಯಲ್ಲಿ ಡಿಕೆ ಸಹೋದರರು ಅಚ್ಚರಿಯ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುವುದಾಗಿ ಹೇಳಿದ್ರು ಆದ್ರೆ ಆ ಅಚ್ಚರಿ ಅಭ್ಯರ್ಥಿ ಈಗ ಕೊನೆ ಪ್ರಕರಣದಲ್ಲಿ ಜೈಲಿನಲ್ಲಿ ಕಂಬಿಯನ್ನ ಎಣಿಸುತ್ತಿದ್ದಾರೆ ಅಂತ ಯೋಗೇಶ್ವರ್ ಅವರು ಹೇಳಿದ್ದಾರೆ ನಟ ದರ್ಶನ್ ಅವರ ಹೆಸರನ್ನ ಪ್ರಸ್ತಾಪ ಮಾಡದೆ ಮಾತನಾಡಿರುವಂತಹ ಇವರು ಚನ್ನಪಟ್ಟಣಕ್ಕೆ ಅಚ್ಚರಿಯ ಅಭ್ಯರ್ಥಿಯನ್ನ ಹಾಕ್ತೇವೆ ಿವೆ ಅಂತ ಹೇಳಿ ಡಿಕೆ ಸುರೇಶ್ ಅವರು ಹೇಳಿದ್ರು ಕಾಂಗ್ರೆಸ್ ಪರವಾಗಿ ಚಿತ್ರ ನಟನೊಬ್ಬರು ಹೆಚ್ಚು ಪ್ರಚಾರದಲ್ಲಿ ತೊಡಗುಕೊಂಡಿದ್ರು ನನಗೆ ಬಂದಿರುವ ಮಾಹಿತಿ ಪ್ರಕಾರ ಅವರನ್ನೇ ಕರೆತಂದು ನಿಲ್ಲಿಸಲು ಸಹೋದರರು ಯೋಜನೆಯನ್ನ ರೂಪಿಸಿದ್ರು ಈಗ ಬೇರೆಯವರನ್ನ ಕರೆತರ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಂತ ಹೇಳಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆಲುವನ್ನ ಸಾಧಿಸಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ ಹೀಗಾಗಿ ಹದಿನಾಲ್ಕು ದಿನಗಳಲ್ಲಿ ಚನ್ನಪಟ್ಟಣ ಶಾಸಕ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನ ನೀಡಬೇಕಾಗಿದೆ ಇದರ ಬೆನ್ನಲ್ಲೇ ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿ ಯಾರು ಚನ್ನಪಟ್ಟಣದಲ್ಲಿ ಎಚ್ ಎಚ್ ಡಿಕೆ ಅವರ ಉತ್ತರಾಧಿಕಾರಿ ಯಾರು ಎಂಬುದು ಈಗ ಚರ್ಚೆ ಜೋರಾಗಿಯೇ ನಡೀತಾ ಇದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಸ್ವಾಮಿ ಅವರನ್ನ ಕಣಕ್ಕೆ ಇಳಿಸಲು ಸಿದ್ಧತೆ ನಡೆಸಲಾಗ್ತಾ ಇದೆ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ನಿಖಿಲ್ ಸ್ಪರ್ಧಿಸಬೇಕೆಂಬ ಅಭಿಪ್ರಾಯ ಪಕ್ಷದ ಒಳಗೆ ವ್ಯಕ್ತವಾಗಿದೆ ಎಚ್ ಡಿ ಸ್ವಾಮಿ ಅವರ ಪುತ್ರ ನಿಖಿಲ್ ಸ್ವಾಮಿ ಅಥವಾ ಪತ್ನಿ ಅನಿತಾ ಅವರನ್ನ ಕಣಕ್ಕೆ ಇಳಿಸಲು ಕ್ಷೇತ್ರದ ಮೇಲೆ ಹಿಡಿತವನ್ನ ಸಾಧಿಸಿಕೊಳ್ಳಲು ಯೋಜನೆಯನ್ನ ಮಾಡಲಾಗಿದೆ ಅನ್ನುವಂಥದ್ದು ಮೂಲಗಳು ತಿಳಿಸಿದೆ ಯಾವಾಗ ನಿಖಿಲ್ ಅವರ ಹೆಸರು ಮುನ್ನೆಲೆಗೆ ಬಂತು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿರುವ ಬಿಜೆಪಿ ಹಾಲಿ ವಿಧಾನ ಪರಿಷತ್ ನ ಸದಸ್ಯ ಸಿಪಿ ಯೋಗೇಶ್ವರ ಅವರು ತಾವು ಕ್ಷೇತ್ರದ ಆಕಾಂಕ್ಷಿ ಎಂಬುದನ್ನ ತಿಳಿಸಿದ್ದಾರೆ. ಸಿಪಿವೈ ಅವರು ಕಳೆದ ಎರಡು ದಿನಗಳಿಂದ ದೆಹಲಿಯ ನಾಯಕರನ್ನ ಭೇಟಿ ಮಾಡಿ ಕ್ಷೇತ್ರದ ಟಿಕೆಟ್ ತಮಗೆ ನೀಡುವಂತೆ ಮನವೊಲಿಸುವಂತಹ ಪ್ರಯತ್ನ ಮುಂದುವರೆದಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮಿಶ್ರ ಸರ್ಕಾರದಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿರುವಂತಹ ಸಿಪಿವೈ ಕೇಂದ್ರ ನಾಯಕರ ಜೊತೆಗೆ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ ರಾಜ್ಯ ನಾಯಕರ ಮರ್ಜಿಗಿಂತ ಹೈಕಮಾಂಡ್ ಮರ್ಜಿಗೆ ಒಳಗಾಗಿ ಕೆಲಸವನ್ನ ಮಾಡುವ ರಾಜಕಾರಣಿಯಾಗಿದ್ದಾರೆ ಒಂದು ವೇಳೆ ಉಪಚುನಾವಣೆ ಟಿಕೆಟ್ ಸಿಗದೆ ಹೋದರೆ ಯೋಗೇಶ್ ಅವರು ಪ್ರಕ್ಷೇತ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಕುರಿತು ಪ್ರತಿಕ್ರಿಯೆಯನ್ನ ನೀಡಿರುವಂತಹ ಯೋಗೇಶ್ವರ್ ಅವರು ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎಂಬ ಪ್ರತ್ಯೇಕತೆ ಇಲ್ಲ ಉಪ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಗೆಲ್ಲಬೇಕು ಅಷ್ಟೇ ಕ್ಷೇತ್ರದಲ್ಲಿರುವ ಪಕ್ಷ ಹೊಂದಿರುವಂತಹ ಬಲವನ್ನ ನಾನು ಪಕ್ಷದ ವಶಿಷ್ಠರ ಗಮನಕ್ಕೂ ಕೂಡ ತಂದಿಲ್ಲ ಇದಕ್ಕಿನ್ನೂ ಕಾಲಾವಕಾಶವಿದ್ದು ಕಾಯಿ ಹಣ್ಣಾಗುವವರಿಗೆ ಕಾಯಬೇಕಿದೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ ವಿರುದ್ಧ ಕುಮಾರಸ್ವಾಮಿ ಅವರು ಹದಿನೈದು ಸಾವಿರದ ಒಂಬೈನೂರ ಹದಿನೈದು ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು ಎಚ್ಡಿ ಕುಮಾರಸ್ವಾಮಿ ಅವರು ತೊಂಬತ್ತಾರು ಸಾವಿರದ ಐನೂರ ತೊಂಬತ್ತೆರಡು ಮತಗಳನ್ನ ಪಡೆದರೆ ಯೋಗೇಶ್ವರ್ ಅವರು ಎಂಬತ್ತು ಸಾವಿರದ ಆರುನೂರ ಎಪ್ಪತ್ತೇಳು ಮತಗಳು ಹಾಗೂ ಕಾಂಗ್ರೆಸ್ನ ಗಂಗಾಧರ್ ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಮತಗಳನ್ನ ಪಡೆದಿದ್ರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹೀನಾಯವಾಗಿ ಸೋಲು ಕಂಡಿರುವಂತಹ ಡಿಕೆ ಸುರೇಶ್ ಹೆಸರು ಚನ್ನ ಪಟ್ಟಣಕ್ಕೆ ಕೇಳಿ ಬರ್ತಾ ಇದೆ ನಾನು ಸ್ಪರ್ಧಿಸುವುದಿಲ್ಲ ಎಂದು ಸದ್ಯ ಅವರು ಹೇಳಿದ್ರು ಕಡೆ ಗಳಿಗೆಯಲ್ಲಿ ತೀರ್ಮಾನ ಬದಲಾಗಬಹುದು ಕ್ಷೇತ್ರದ ಸ್ಥಿರ ಮೈತ್ರಿ ಪರವಾಗಿದ್ರು ಕಾಂಗ್ರೆಸ್ ಚೇತರಿಕೆಯ ಹಾದಿಯಲ್ಲಿ ಇದೆ ಒಮ್ಮತದ ಮೈತ್ರಿ ಅಭ್ಯರ್ಥಿ ಇಲ್ಲದಿದ್ದರೆ ಕ್ಷೇತ್ರ ಕೈತಪ್ಪುವ ಭೀತಿ ಇದ್ದೇ ಇದೆ